ಕಾಂಗ್ರೆಸ್ ನಾಯಕರಿಗೆಲ್ಲ ಭಾರಿ ಹೊಡೆತ. ರಾಹುಲ್ ಗಾಂಧಿ ಅವರ ರಾಜೀನಾಮೆಯಿಂದಾಗಿ ಕಾಂಗ್ರೆಸ್ ನಾಯಕರಿಗಾಗುವ ನಷ್ಟವೇನು? ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರೋದ್ರಿಂದ ರಾಹುಲ್ ಗಾಂಧಿ ಅವರು ಮನಸ್ಸಿಗೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವ ಹಿರಿಯ ನಾಯಕರು ಕೂಡ ಪಕ್ಷ ಸಂಘಟನೆ ಅಂತ ಗಮನ ಹರಿಸ್ತಿಲ್ಲ, ಪಕ್ಷ ಕಟ್ಟಬೇಕು ಬೆಳೆಸ್ಬೇಕು ಅನ್ನೋದ್ರ ಕಡೆ ಗಮನ ಕೊಡ್ದೇನೆ ಊರು ಮುಂಚೆ ಬಂದ್ಬಿಟ್ಟು ಇವ್ನು ನನ್ನ ಮಗ, ಇವ್ರು ನನ್ನ ತಮ್ಮ, ಇವ್ರು ನಮ್ಮ ಅಣ್ಣ, ಇಂಥವ್ರ ಟಿಕೆಟ್ ಕೊಡಿ, ಈ ಕ್ಷೇತ್ರದಿಂದ ಟಿಕೆಟ್ ಕೊಡಿ, ಆ ಕ್ಷೇತ್ರದಿಂದ ಟಿಕೆಟ್ ಕೊಡಿ ಅಂತ ನಿಂತಿರ್ತಾರೆ. ಇಂಥವ್ರನ್ನೆಲ್ಲ ಕಟ್ಕೊಂಡು ನಾವು ದೇಶ ಉದ್ಧಾರ ಮಾಡೋದಾಗ್ಲಿ ಪಕ್ಷನೇ ಉದ್ಧಾರ ಮಾಡೋಕ್ಕಾಗಲ್ಲ, ನನಗೆ ಯಾವ ಅಧ್ಯಕ್ಷ ಸ್ಥಾನನೂ ಬೇಡ ಅಂತ ರಾಹುಲ್ ಗಾಂಧಿ ಅವರು ರಾಜೀನಾಮೆ ನೀಡಿದ್ದಾರೆ. ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಈಗ ಸದ್ಯಕ್ಕೆ ಖಾಲಿ ಇದೆ. ಹಿರಿಯ ನಾಯಕರೆಲ್ಲ ರಾಹುಲ್ ಗಾಂಧಿ ಅವರ ಮನವೊಲಿಸ್ತಿದ್ದು ರಾಜೀನಾಮೆನ ವಾಪಸ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಅವ್ರ ಪಟ್ಟನ್ನ ಬಿಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವರ ಸಹೋದರಿ ಆದಂತ ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಕೂಡ ನೀನ್ ಅಧ್ಯಕ್ಷ ಸ್ಥಾನ ವಹಿಸ್ಕೋಬೇಡ ಅಂತ ಹೇಳಿದಾರಂತೆ. ತಲಾತಲಾಂತರದಿಂದ ರಾಹುಲ್ ಗಾಂಧಿ ಅವ್ರ ಫ್ಯಾಮಿಲಿ ರಾಜಕೀಯದಲ್ಲೇ ಬಂದಿದ್ದು ಈಗ ಕಾಂಗ್ರೆಸ್ ಪಕ್ಷನೇ ಬೇಡ ಅನ್ನೋ ಸ್ಥಿತಿಗೆ ತಲುಪಿದ್ದಾರೆ. ಕಾಂಗ್ರೆಸ್ ನಾಯಕರುಗಳೆಲ್ಲ ಇದುವರೆಗೂ ರಾಹುಲ್ ಗಾಂಧಿ ಅವ್ರಿಗೆ ನಮ್ಗೆ ಈ ಕೆಲಸ ಆಗ್ಬೇಕು ಆ ಕೆಲಸ ಆಗ್ಬೇಕು ಅಂತ ಇವ್ರನ್ನ ಮುಂದೆ ಬಿಟ್ಬಿಟ್ಟು ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವ್ರ ಫೋಟೋನೆಲ್ಲ ಹಾಕೊಂಡು ಹೋಗ್ಬಿಟ್ಟು ಜನಗಳ ಹತ್ರ ಓಟ್ ಕೇಳ್ತಿದ್ರು. ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ನೆಹರು ಇವರೆಲ್ಲ ಸತ್ಯ 30-50 ವರ್ಷ ಕಳೆದೋಯ್ತು, ಈಗ ಇನ್ಯಾರು ಫೋಟೋ ಹಾಕತ್ತಾರೆ? ಈಗೇನಾಗಿದೆ, ರಾಹುಲ್ ಗಾಂಧಿ ಅವರು ಪಕ್ಷದಿಂದ ದೂರ ಹೋಗ್ತಿದ್ದಾರೆ. ಇವ್ರು ದೂರ ಹೋದ್ರೆ ನೆಕ್ಸ್ಟ್ ನೆಹರು ಅವ್ರ ಫೋಟೋ ಹಾಕೊಂಡು ಇವ್ರು ಹೋದ್ರೆ ಯಾರು ಓಟ್ ಕೊಡ್ತಾರೆ? ಈಗ ಸದ್ಯಕ್ಕೆ ಇವ್ರುಗಳ ಫೋಟೋ ಹಾಕೊಂಡು ಕೇಳಕ್ಕೆ ಅಂತ ಯಶಸ್ವಿ ನಾಯಕ ಕಾಂಗ್ರೆಸ್ ನಲ್ಲಿ ಯಾರಿದ್ದಾರೆ? ರಾಹುಲ್ ಗಾಂಧಿ ಫ್ಯಾಮಿಲಿ ಅವ್ರು ಹೊಟ್ಟೋದ್ರೆ ಬೇರೆ ಕಾಂಗ್ರೆಸ್ ನಾಯಕರು ಅವ್ರ ಮಕ್ಕಳಿಗೆ ಟಿಕೆಟ್ ಕೊಡಿ ಅಂತ ಯಾರು ಕೇಳ್ತಾರೆ? ಇಡೀ ದೇಶದಲ್ಲಿ ಕಾಂಗ್ರೆಸ್ ನ ಮುನ್ನಡೆಸುವಂತ ನಾಯಕ ಯಾರು ಬರ್ತಾರೆ? ಈ ಉದ್ದೇಶಕ್ಕೋಸ್ಕರ ನಾವು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಅಧ್ಯಕ್ಷ ಅಂತ ಕೂತಿರ್ಲಿ ಅಂತ ರಾಹುಲ್ ಗಾಂಧಿ ಅವ್ರನ್ನ ಬಲವಂತ ಮಾಡ್ತಾ ಇದಾರ ಅಂತ ಜನಗಳು ಮಾತಾಡ್ತಾ ಇದ್ದಾರೆ. ಅಥವಾ ರಾಹುಲ್ ಗಾಂಧಿ ಅವರು ಈ ಸಂದರ್ಭನ ಸೀರಿಯಸ್ ಆಗಿ ತಗೊಂಡು ನಾಯಕರಿಗೆಲ್ಲ ಒಂದು ವಾರ್ನಿಂಗ್ ಕೊಟ್ಟು ಸ್ಟ್ರಿಕ್ಟ್ ಆಗಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಅವ್ರನ್ನ ಉರಿದುಂಬಿಸ್ಬೇಕು, ಮುಂದಿನ 5 ವರ್ಷದಲ್ಲಿ ತಮ್ಮ ಪಕ್ಷದ ಸ್ಥಿತಿನ ಇನ್ನೂ ಉತ್ತಮ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದಾರ? ರಾಹುಲ್ ಗಾಂಧಿ ಅವರ ಈ ಪ್ಲಾನು ಸಕ್ಸಸ್ ಆಗುತ್ತಾ ಅನ್ನೋದನ್ನ ನಾವು ಕಾದಷ್ಟೇ ನೋಡಬೇಕಾಗಿದೆ. ಕಾಂಗ್ರೆಸ್ನಲ್ಲಿ ಇರುವಂಥ ಕಾರ್ಯಕರ್ತರಿಗೆ ಇರೋದೊಂದೇ ದಾರಿ, ರಾಹುಲ್ ಗಾಂಧಿ ಅವರು ಏನು ಕ್ರಮ ಕೈಗೊಳ್ತಿದ್ದಾರೆ ಅದಕ್ಕೆ ತಕ್ಕಂಗೆ ಸ್ಪಂದಿಸ್ತಾ ಅವ್ರು ಹೇಳ್ದಂಗೆ ಪಕ್ಷ ಸಂಘಟನೆ ಕಡೆ, ಜನರಿಗೆ ತಮ್ಮ ಪಕ್ಷದ ಮೇಲೆ ವಿಶ್ವಾಸ ಬರೋಂಗೆ ನಡ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಇಲ್ಲ, ರಾಹುಲ್ ಗಾಂಧಿ ಅವ್ರು ಮುಂದೆ ಇರಲಿ, ನಾವು ಸುಮ್ಮನೆ ನಾವು ಮಾಡ್ದಂಗೆ ಮಾಡ್ತೀವಿ ಅನ್ಕೊಂಡ್ರೆ ಮುಂದಿನ ಲೋಕಸಭಾ ಚುನಾವಣೆಗೆ ಇನ್ನೂ ಹೀನಾಯ ಸ್ಥಿತಿಗೆ ತಲುಪಿರುತ್ತೆ. ಬಹುಶಃ ಕಾಂಗ್ರೆಸ್ ಅನ್ನೋದು ಇಡೀ ದೇಶದಲ್ಲೇ 0 ಸ್ಥಾನಕ್ಕೆ ಬಂದರೂ ಬಂದ್ಬಿಡುತ್ತೆ ಅಂತ ಜನಗಳು ಮಾತಾಡ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ನಿಮಗೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾಟ್ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಕಾಂಗ್ರೆಸ್ ನಾಯಕರಿಗೆಲ್ಲ ಭಾರಿ ಹೊಡೆತ. ರಾಹುಲ್ ಗಾಂಧಿ ಅವರ ರಾಜೀನಾಮೆಯಿಂದಾಗಿ ಕಾಂಗ್ರೆಸ್ ನಾಯಕರಿಗಾಗುವ ನಷ್ಟವೇನು?